ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಕಾಯಿ ಹೋಳಿಗೆ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ 1 ಕಪ್ಪು. ನೀವು ಚಿರೋಟಿ ರವೆ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರು ರವೆ ತಗೊಂಡು ಮಿಕ್ಸರ್ ಅಲ್ಲಿ 2 ಸುತ್ತು ಮಿಕ್ಸಿ ಮಾಡಿದ್ರೆ ಇದೇ ತರಾನೆ ಸಣ್ಣಗೆ ರವೆ ಬರುತ್ತೆ. 3 ಕಪ್ಪು ಕಾಯಿತುರಿ. ನಾನು ಈ ಕಪ್ ಅಳತೆಯಲ್ಲಿ ಎಲ್ಲಾನು ಒಂದೇ ಅಳತೆ ತಗೊಂಡಿದ್ದೀನಿ. 1¼ ಕಪ್ನಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, 1 ಚಿಟಿಕೆ ಉಪ್ಪು, 1/2 ಕಪ್ನಷ್ಟು ಮೈದಾ, 1/4 ಕಪ್ನಷ್ಟು ಎಣ್ಣೆ. ಇದು ಕಣಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಈಗ ಚಿರೋಟಿ ರವೆ ಹಾಕೊಳ್ಳೋಣ, ಮೈದಾ, 1 ಚಿಟಿಕೆ ಉಪ್ಪು, ನೀರು ಹಾಕಿ ಕಲಸ್ಕೊಳ್ಳೋಣ. ಮೊದಲು ಕಣಕ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ, ನೆನೆಯೋಕೆ ಬಿಟ್ರೆ ಚೆನ್ನಾಗಿ ಹೋಳಿಗೆ ರೆಡಿ ಆಗ್ತವೆ. ಸ್ವಲ್ಪ ಸಾಫ್ಟ್ ಆಗಿನೆ ಕಲಸ್ಕೋಬೇಕು ಇದನ್ನ. ಚೆನ್ನಾಗಿ ಈ ತರ ನಾದ್ಕೊಂಡು ಕಲಸ್ಕೊಡಿ. ಹಿಟ್ಟು ಎಷ್ಟು ಚೆನ್ನಾಗಿ ನಾತಿರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ. ಸ್ವಲ್ಪ 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಈ ತರ ಇಷ್ಟು ಮೆದುವಾಗಿ ಕಲಸ್ಕೊಂಡಿರೋದು. ಮೇಲೆ 1-2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನೆನೆಯೋಕೆ ಬಿಡೋಣ. ಇದನ್ನು ತಟ್ಟೆ ಮುಚ್ಚಿ ನೆನೆಯೋಕೆ ಬಿಡೋಣ. ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕ್ಕೊಳ್ಳೋಣ. 1½ ಸುತ್ತು ತಿರುಗಿಸ್ಕೊಳ್ಳೋಣ. ತುರಿಬೇಕಾದ್ರೆ ದಪ್ಪ ದಪ್ಪ ತುರಿ ಎಲ್ಲ ಎಸಳು ಬಿದ್ದಿರುತ್ತಲ್ಲ ಕಾಯಿ ತುರಿದು, ಅದು ನುಣ್ಣಗಾಗತ್ತೆ ಅಂತ ಮಿಕ್ಸರ್ಗೆ ಹಾಕ್ಕೊಳ್ಳೋದು. ಹೋಳಿಗೆ ತಟ್ಟುವಾಗ ತುರಿ ಮೇಲೆ ಬರಲ್ಲ, ನೀಟಾಗಿರುತ್ತೆ. ನೀರು ಹಾಕೋದು ಬೇಡ, ಹಾಗೆ ಮಿಕ್ಸಿ ಮಾಡ್ಕೊಳ್ಳೋಣ. 2-3 ಸುತ್ತು ತಿರುಗಿಸ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ನಾನು 1¼ ಕಪ್ನಷ್ಟು ತಗೊಂಡಿದ್ದೀನಿ. ನೀವು ಬೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿ ಹಾಕೋಬಹುದು, ಇಲ್ಲ ಕಮ್ಮಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. 1-2 ಟೇಬಲ್ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ. ಬೆಲ್ಲ ಕರಗಿಸ್ಕೊಳ್ಳೋಣ, ಪಾಕ ಮಾಡೋದು ಬೇಡ, ಬೆಲ್ಲ ಕರಗಲಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿದೆ, ಅದಕ್ಕೀಗ ಕಾಯಿ ತುರಿ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡಿರೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ತುರಿಯೆಲ್ಲ ಬೆಲ್ಲದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಲೋ ಫ್ಲೇಮಲ್ಲೇ ನಾನು 7-8 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ಕಲರ್ ಚೇಂಜ್ ಆಗಿದೆ. ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು ಹೋಳಿಗೆ ತಟ್ಟಕ್ಕೆ ಬರ್ಬೇಕಂದ್ರೆ. ಇದು ಪೂರ್ತಿ ತಣ್ಣಗೆ ಮಾಡೋಕ್ಕೆ ಬಿಡೋಣ. 1 ಸ್ಪೂನು ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ.
ಹೂರ್ಣ ಎಲ್ಲ ಕಾಯಿ ಹೋಳಿಗೆ ಹೂರ್ಣ ಎಲ್ಲ ತಣ್ಣಗಿದೆ ನೋಡಿ, ಈ ಥರ ಇರಬೇಕು. ಇಷ್ಟು ಸಾಫ್ಟಾಗೇ ಮಾಡ್ಕೋಬೇಕು. ತುಂಬ ಬೇಯಿಸ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ, ತಟ್ಟೋಗಿ ಬರಲ್ಲ. ಒಂದು ನಿಂಬೆಕಾಯಿ ಗಾತ್ರದ್ದು ಉಂಡೆ ಮಾಡ್ಕೊತ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಹೂರ್ಣ ಮಾತ್ರ ಪೂರ್ತಿ ತಣ್ಣಗಾಗಬೇಕು, ಅವಾಗ ಹೋಳಿಗೆ ಚೆನ್ನಾಗಿ ತಟ್ಟೋಗಿ ಬರುತ್ತೆ ಮತ್ತೆ ಸಾಫ್ಟ್ ಆಗಿರಬೇಕು. ಎಲ್ಲವನ್ನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿರೋದು. ಈಗ ಕಣ್ಣು ಕಣ್ಣು ನೋಡೋಣ, ಎಲ್ಲ ಎಣ್ಣೆ ಹೀರ್ಕೊಂಡಿದೆ. ಚೆನ್ನಾಗಿ ಸಾಫ್ಟ್ ಆಗಿದೆ. ಕೈ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನೂ ನೆಲ್ಲಿಕಾಯಿ ಗಾತ್ರದ್ದು ಉಂಡೆ ಮಾಡ್ಕೊಳ್ಳೋಣ. ಕಣ್ಕಾಯಿನ ಉಂಡೆ ಮಾಡಿ ಇಟ್ಕೊಂಡಿರೋದು. ನಾನು ಹೋಳಿಗೆ ಶೀಟ್ ತಗೊಂಡಿದ್ದೀನಿ, ಹೋಳಿಗೆ ಶೀಟ್ ಅಂತ ಸಿಗುತ್ತೆ. ಇಲ್ಲಾದ್ರೆ ನೀವು ಎಣ್ಣೆ ಪ್ಯಾಕೆಟಿಂಗ್ ಶೀಟ್ ಇರುತ್ತಲ್ಲ ಅದರಲ್ಲೂ ಮಾಡ್ಕೋಬೋದು, ಇಲ್ಲ ನೀವು ಬಾಳೆ ಎಲೆಯಲ್ಲೂ ಮಾಡ್ಕೋಬೋದು. ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ನೀವು ಹೋಳಿಗೆ ಶೀಟ್ ಇತ್ತು ಅಂದರೆ ಹಂಚಿನ ಮೇಲೆ ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ಕಣ್ಕ ತಗೊಂಡಿದ್ದೀನಿ, ನಾಲ್ಕು ಕಡೆಗೆ ಜೋಡಿಸ್ತಾ ಬರೋಣ. ನಾನು ಇದನ್ನ ಕೈಯಲ್ಲಿಗೆ ಒಂದು ಒತ್ತಿ ತೋರಿಸ್ತಾ ಇದ್ದೀನಿ, ನಿಧಾನಕ್ಕೆ ಎಲ್ಲ ಕಡೆಗೂ ಹಿಂಗೆ ಸ್ಪ್ರೆಡ್ ಮಾಡ್ತಾ ಬಂದು ಮಾಡ್ತಾ ಇದ್ರೆ ದೊಡ್ಡದಾಗ್ತಾ ಇರುತ್ತೆ. ಎಷ್ಟು ಎಳ್ಳಿಗೆ ಬೇಕಾದ್ರೂ ನೀವು ಮಾಡ್ಕೋಬಹುದು. ಶೀಟಿಗೆ ತಿರುಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಬೇಗನೂ ಆಗುತ್ತೆ ಇದು, ಸುಲಭವಾಗಿ ಕೈ ಹೋಳಿಗೆ ಮಾಡ್ಕೋಬೋದು. ಸುಲಭವಾಗಿ ಕೈ ಹೋಳಿಗೆ ಮಾಡ್ಕೋಬೋದು. ತಿರುಗಿಸಾಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದು ಹೂರ್ಣ ಎಲ್ಲ ಸಮವಾಗಿ ಹರಡಿರೋದ್ರಿಂದ ನೋಡಿ ಹೀಗೆ ಊದ್ಕೊಂಡ್ಬಿಡುತ್ತೆ. ಹೂರಿ ತೆಕ್ಕೊಳ್ಳೋಣ.
ಸೇರಿಸ್ತಾ ಬಂದ್ರೆ ಸ್ವಲ್ಪ ಎಣ್ಣೆ ಸವ್ಕೊಳ್ಳೋಣ. ನಿಧಾನಕ್ಕೆ ಮೊದಲು ಇದಕ್ಕೆ ಅಂಚಿಂದ ಮಾಡ್ಕೊಂಡಿದ್ದೆ. ಹೀಗೆ ಅಂಚಿಂದ ಲಟ್ಟಿಸ್ತಾ ಹೋಗ್ಬೇಕು. ನಿಧಾನಕ್ಕೆ ಲಟ್ಟಣಿಗೆನ ಸ್ಲೋ ಆಗಿ ಎಣ್ಣೆ ಸವ್ಕೊಳ್ಳೋಣ. ತಟ್ಕೊಂಡಿರೋ ಹೋಳಿಗೆ ಹಾಕೋ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ತಿರುಗಿಸ್ಕೊಳ್ಳೋಣ. ಎರಡು ಕಡೆ ಚೆನ್ನಾಗಿ ಬೆಂದಿದೆ, ತೆಕ್ಕೊಳ್ಳೋಣ. ರುಚಿಕರವಾದ ಕಾಯಿ ಹೋಳಿಗೆ ರೆಡಿಯಾಗಿದೆ. ಕಾಯಿ ಹೋಳಿಗೆ ಟೇಸ್ಟಿ ಆಗಿರ್ಬೇಕು ಅಂದ್ರೆ ನೀವು ಬಲ್ತಿರೋ ಕಾಯಿಯನ್ನೇ ಉಪಯೋಗಿಸಿ. ಅವಾಗ ಕಾಯಿ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇದು ತೆಳುವಾಗಿ ಸ್ವಲ್ಪ ಗರಿ ಗರಿಯಾಗಿ ಬೇಯಿಸ್ಕೊಂಡ್ರೆ ನೀವು 15 ದಿನದವರೆಗೂ ಇಟ್ಕೊಂಡು ತಿನ್ಬಹುದು ಇದನ್ನ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.